ಏನೇಳೋದಕ್ಕೆ ಇಷ್ಟಪಡ್ತೀರ ನೀವು ಸರ್ಕಾರಕ್ಕೆ? ಮುಂದಿನ ದಿನಗಳಲ್ಲಿ ಲಾಕ್ಡೌನ್ ಬೇಕು ಅಂತೀರ ಬೇಡ ಅಂತೀರ? ಹಂಗಾರೆ ಬೇಡ ಅಂತೀವಿ. ಎಷ್ಟು ಜನ ಹೇಳ್ತಾರೆ ನಿಮ್ ಪ್ರಕಾರ ಏನಂಗಾರೆ? ಸುಮ್ಮನೆ ಸರ್ಕಾರ ಏನೂ ಆಗಿಲ್ಲ, ನಮ್ಮ ಏನೂ ಆಗಿಲ್ಲ ಅಂದ್ರೆ ಜೀವನ ಮಾಡಕ್ಕೆ ತೊಂದ್ರೆ ಮಾಡ್ತಾವ್ರೆ ಸರ್ಕಾರ. ಕೋವಿಡ್ ಇಲ್ಲ ಅಂದ್ರೆ ಜನಗಳಿಗೆ ಭಯ ಪಡಿಸ್ತಿದ್ದಾರೆ, ಸರ್ಕಾರನೇ ಭಯ ಪಡಿಸ್ತಾರೆ. ಯಾವ ಉದ್ದೇಶದಿಂದ ಅಂತ ಏನಾರು ನಿಮ್ಗೆ ಅನ್ಸುತ್ತಾ ಇದು? ಯಾರ ಸರ್ಕಾರದಿಂದ ನಮ್ಗೆ ಹಿಂಗೆ ತೊಂದ್ರೆ ಕೊಡ್ತಾರೆ? ಸರ್ಕಾರನೇ ತೊಂದ್ರೆ ಕೊಡ್ತಾ ಇದೆ ನಿಮ್ಗೆ. ವ್ಯಾಪಾರ ಇಲ್ಲ, ವ್ಯಾಪಾರ ಮಾಡ್ದ ಮೇಡಮ್ ಲಾಸ್ ಐತೆ 5,000 ಇವಾಗ. ಯಾರು ಕೊಡಕ್ ಆಗಿಲ್ಲ, ಇದು ಸರಿ ಲಾಕ್ಡೌನ್ ಮಾಡ್ಕೋಬಿಟ್ರೆ ಜೀವನ ಏನು ಮಾಡಕ್ ಆಗಿಲ್ಲ. ತಿನ್ನಾಗ ಉಂಡಾಗ ಏನೆಲ್ಲ ಬರೋದು ಬರ್ತೀನಿ, ಕಸೋದು ಬರ್ತೀನಿ, ಎಲ್ಲ ಮಾಡ್ಕೋಬೇಕು. ಇವತ್ತು 10,000 ಕೊಡ್ಬೇಕು ಅಂತ ಪೊಲೀಸರು ಕೊಟ್ಬಿಡ್ತಾರೆ, ಇಲ್ಲ ಸರ್ಕಾರ ಕೊಟ್ಬಿಡ್ತಾರೆ, ಯಾರು ಕೊಡಕ್ ಆಗಿಲ್ಲ. ನನ್ನ ಜೀವನ ನಾವೇ ಮಂಡಾಕ್ಡೌನ್ ಹಾಕ್ಬಾರ್ದು ಅಂತ ಅವಾಗ ಕೊರೋನಾ ಏನೂ ಇಲ್ಲ, ಕೊರೋನಾ ಎಲ್ಲೂ ಇಲ್ಲ, ಸುಮ್ಮನೆ ನಮ್ಮ ಜವಾನ ತಿಳ್ಕೊಂಡಿರೋದು. ಇನ್ನು ಕೊರೋನಾ ಇದ್ರೆ ಇಷ್ಟೊಂದು ಪಬ್ಲಿಕ್ ತಿಳಿಸ್ಕೊಡಲ್ಲ, ಮಾಸ್ಕ್ ಹಾಕಿ ರಸ್ತೆಬದಿ ವ್ಯಾಪಾರಿಗಳು ಅವ್ರಿಗೇನು ವ್ಯಾಪಾರ ಇತ್ತು ಏನು ಇರಲಿಲ್ಲ, ಅದನ್ನ ಇವ್ರು ಲಾಕ್ ಮಾಡಿಬಿಟ್ಟು ಅವ್ರ ಹೊಟ್ಟೆ ಮೇಲೆ ಹೊಡೆದ್ರಲ್ಲ. ಇವಾಗ ರಾಜಕೀಯ ವ್ಯಕ್ತಿಗಳಿಗೇನಿದೆ ಅವ್ರಿಗೇನು ಮನೆಯಲ್ಲೆಲ್ಲ ಬಿಟ್ಟು ಸಿಗುತ್ತೆ, ಕಾರು ಬಿಟ್ಟು, ಪೆಟ್ರೋಲ್ ಬಿಟ್ಟು, ಡ್ರೈವರ್ ಬಿಟ್ಟು, ಮನೆ ಆಳು ಬಿಟ್ಟು ಎಲ್ಲ ಬಿಟ್ಟಿನೇ. ಇಲ್ಲಿ ಪಾಪ ಕಷ್ಟಪಡೋರಿಗೆ ಡೈಲಿ ಕೆಲಸ ಮಾಡೋರಿಗೆ ಅವ್ರಿಗೆ ತೊಂದರೆ. ಈಗ ಇಂಟರ್ಸ್ಟೇಟಿಂದ ಬರ್ತಾ ಇದ್ದಾರೆ, ಇಂಟರ್ಸ್ಟೇಟಿಂದ ಬರೋರನ್ನು ಕಂಟ್ರೋಲ್ ಮಾಡಿ ಹೋದಾಟ ಏನಾಗುತ್ತೆ, ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಇವ್ರು ಅದನ್ನು ಮಾಡ್ತಿಲ್ಲ, ಇಂಟರ್ಸ್ಟೇಟಿಂದ ಬರೋರನ್ನ ಒಳಗೆ ಬಿಟ್ಕೊಳ್ತಾರೆ, ಇಲ್ಲಿ ಜಾಸ್ತಿ ಆಗುತ್ತೆ. ಅವಾಗೇನು ನಮ್ಮ ಲಾಕ್ಡೌನ್ ಬೇಡ ಅನ್ಸುತ್ತೆ, ಯಾಕೆ ಅಂದರೆ ಲಾಕ್ಡೌನ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳಿದ್ನಲ್ಲ. ಏನಂದರೆ ಇವರು ಆಸ್ತಿ ವ್ಯಕ್ತಿಗಳು ಅವ್ರಿಗೇನು ಲಾಕ್ಡೌನ್ ಮಾಡಿದ್ರು ಒಂದೇ, ಮಾಡದೇ ಇದ್ರು ಒಂದೇ, ಅವ್ರು ಎಲ್ಲ ಕಡೆ ಅವ್ರು ಹೋಗ್ತಾರೆ. ಎಲ್ಲಾದರೂ 5-star ಹೋಟೆಲ್ ಯಾವುದೋ ಒಂದು ರೆಸಾರ್ಟ್ ಎಲ್ಲ ಹೋಗಿ ಆರಾಮಾಗಿ ಕೂತ್ಕೊಂಡು ತುಳ್ಕೊಂಡು ಮಜಾ ಮಾಡ್ಕೊಂಡಿರ್ತಾರೆ. ಇಲ್ಲಿ ಕಷ್ಟಪಡೋರು ಪಾದಯಾತ್ರೆ ಅಂತ ಹೋದರು, ಪಾದಯಾತ್ರೆ ಮಾಡಿದವ್ರಿಗೆ ಲಾ ಇದು ಕರೋನಾ ಇಲ್ವಾ, ಹಾಂ ಒಂದು ಇದಿಲ್ವಾ, ಬೇರೆ ಬೇರೆ ಪಾಪ ಈ ಥರ ಕಷ್ಟಪಡೋರಿಗೆ ಕರೋನಾ ಬರುತ್ತಾ? ಅದೇ ಲಾಕ್ಡೌನ್ಗೆ 1,000 ಜನ ಹಿಂದೆಗಡೆ ಮಾಡ್ಕೊಂಡಷ್ಟೇ, ನಾಳೆ ಅವ್ರ ಪಾರ್ಟಿ ಬರಲಿ ಅಂತ. ಈ ಪಾರ್ಟಿ ನಾಳೆ ಇನ್ನೊಂದು ಕಡೆ ಅವರು ಇದೇ ಮಾಡ್ತಾರೆ, ಎಲ್ಲ ಪಾರ್ಟಿಗಳು ಏನಂದರೆ ಅವರ ಅಡ್ವಾಂಟೇಜ್ ಅಷ್ಟೇ, ಬೇರೆ ಪಬ್ಲಿಕಲ್ಲಿ ಏನು ಅಡ್ವಾಂಟೇಜ್ ಇಲ್ಲ. ಇಲ್ಲ ಅದೇ ಮೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡಿರೋಕ್ಕೆ ಸಾಧ್ಯ ಏನ ಹೇಳಿ? ಹಾಂ ಈಗ ಒಂದು ಮಾತು ಹೇಳ್ತೀನಿ, ರಾಜಕೀಯ ವ್ಯಕ್ತಿಗಳಿಗೇನು ಅವ್ರಿಗೇನು ಅಡ್ವಾಂಟೇಜ್ ಇದೆ ಅವ್ರು ಮಾಡ್ಕೊಳ್ತಾರೆ. ಅವ್ರ ತಾಯಿಯವರು ಮಿಡಲ್ ಮ್ಯಾನ್ ಕರೋನಾ ಏನು ಇಲ್ಲ, ಇಲ್ಲ ಇವರು ಅಡ್ವಾಂಟೇಜ್ ಮಾಡ್ಕೊಂಡಿರೋದಷ್ಟು. ಏನೋ ಒಬ್ಬರಿಗೆ ಜ್ವರ ಬಂದ್ಬಿಟ್ಟು ಅಂದರೆ ಒಂದು ಪ್ಯಾರಾಸಿಟಮಲ್ಲೋ ಇಲ್ಲ ಒಂದು ಪೆನ್ಸಿಲಿನೂ ಕೊಟ್ಟರೆ ಕಡಿಮೆ ಆಗೋಗುತ್ತೆ. ಇವರು ಅದನ್ನು ತೊಗೊಂಡೋಗಿ ಅಡ್ವಾಂಟೇಜ್ ಮಾಡ್ಕೊಂಡು ವ್ಯಾಕ್ಸಿನ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದು ಅವರು ಲಂಚ ತಿನ್ಕೊಂಡು ಮಾಡ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ ಹೊರತು ಅವ್ರ ಅಡ್ವಾಂಟೇಜ್ ಹೆಂಗೇನು ಇಲ್ಲ. ಮಾತಾಡಿದ್ದೀರಾ ಅಂದರೆ ನನ್ನ ಪ್ರಕಾರ ಮಂಡೇ ಟು ಫ್ರೈಡೆ, ಮಂಡೇ ಟು ಫ್ರೈಡೆ ಕೊರೋನಾಗೆ ಲೀವ್ ಇದೆ, ಅದು ರಜದಲ್ಲಿದೆ, ಅದು ಬೇರೆ ಯಾವುದೋ ಕಂಟ್ರಿಲಿದೆ. ಅದು ಓನ್ಲಿ ಸ್ಯಾಟರ್ಡೆ ಸಂಡೆಗೆ ಮಾತ್ರ ಮೈಸೂರಿಗೆ ಬರ್ತಾ ಇದೆ, ಇಲ್ಲ ಕರ್ನಾಟಕಕ್ಕೆ ಬರ್ತಾ ಇದೆ, ಬಾಕಿ ದಿನ ಅದು ರಜಾ ಮಾಡ್ತಾ ಇದೆ, ಸೋಮವಾರ ಆಗ್ಬಿಟ್ಟೈತೆ. ನೈಟ್ ಕಾಫಿ ಮಾಡ್ತಾ ಇದ್ದೀರಾ, ಏನಕ್ಕೆ ಮಾಡ್ತಾ ಇದ್ದೀರಾ ಹೇಳಿ? ನಾನು 9 ಗಂಟೆಗೆ ಈ ಕಾಂಪ್ಲೆಕ್ಸಲ್ಲಿ ಇರೋದು 100 ಜನ ಇದ್ದಾರೆ, 8:30-9 ಗಂಟೆಗೆ ನೀವು ಹೇಳಲ್ಲ ಅಂದ್ರೆ ನಾವು ಮನೆಗೆ ಹೋಗ್ಬೇಕು. ನಾವು ಹೋಗಿಲ್ಲ ಅಂದ್ರೆ ನಿಮ್ಗೆ ಸಂಜೆ ಫೋನ್ ಮಾಡ್ತಾರೆ, ನಮ್ಮ ಹೆಂಡತಿ ಫೋನ್ ಮಾಡ್ತಾರೆ, ಯಾಕೆ ಬಂದಿಲ್ಲ? ಬೆಳಗ್ಗೆ 5 ಗಂಟೆ 6 ಗಂಟೆ ತನಕ ಅದು ಕರ್ಫ್ಯೂ ಲೆಕ್ಕನೇ. ನೀವು ಹೇಳೋದೇ ಬೇಡ, ನಾವೇ ನೈಟ್ ಕರ್ಫ್ಯೂ ನಾವೇ ಫಾಲೋ ಮಾಡಿ. ನೋಡಿ ನಾನು ಹಾಕಿಲ್ಲ, ಮಾಸ್ಕ್ ಹಾಕ್ತಾರೆ, ಯಾರು ಸ್ಯಾನಿಟೈಸೇಷನ್ ಅಂತೂ ಮರ್ತೇ ಬಿಟ್ಟವ್ರೆ ಅದನ್ನು. ಈಗ ಅಲ್ಲ ನೀನು ಹೇಳ್ತಾ ಇದ್ದೆ ಅಂದರೆ ನೀವು ಫಸ್ಟು ಸ್ಟ್ರಿಕ್ಟ್ ರೂಲ್ ಮಾಡಿದ್ರೆ ನಿಮಗೆ ಲಾಕ್ಡೌನೇ ಬೇಡ. ಲಿಕ್ಕರ್ ಶಾಪ್ ಅದು ಆಫ್ ಮಾಡಿ, ಅದು ನೀವು ಕ್ಲೋಸ್ ಮಾಡಿ ಮೇಡಮ್. ನಾವು ಸರ್ಕಾರಕ್ಕೆ ಏನು ಹೇಳಂದ್ರೆ ಈ ಟೈಮಲ್ಲಿ ನೀವು ಲಿಕ್ಕರ್ ಅಂಗಡಿ ಕ್ಲೋಸ್ ಮಾಡಿಬಿಡಿ, ಇನ್ನೂ ಒಳ್ಳೆಯದು. ಅಲ್ಲಂತೂ ಯಾರು ಇವಾಗ ಅಮ್ಮ ಇವಾಗ ಮಾಡ್ಲಿಲ್ಲ ಅಂದ್ರೆ ಈಗ ಮತ್ತೆ ಇನ್ನೊಂದು ವೈರಸ್ ಕೂಡ ಬಂದಿದೆ ಒಮಿಕ್ರಾನ್ ಅನ್ಬಿಟ್ಟು ಜಾಸ್ತಿ ಆಯ್ತದಲ್ವಾ? ಜನಗಳಿದ್ದ ದೃಷ್ಟಿಯಿಂದ ಸರ್ಕಾರ ಮಾಡಿರೋದಲ್ವಾ ಇದು? ಸರ್ಕಾರ ಮಾಡೋಲ್ಲ, ಸರ್ಕಾರ ನಮ್ಗೆ ಏನಾರ ಸ್ವಲ್ಪ ಜೀವನಕ್ಕೆ ಏನಾರ ಸೌಲಭ್ಯ ಕೊಟ್ರ ಮಾಡ್ಬೋದು, ಮಾಡಲಿ ಅವರು. ನಮ್ಗೆ ಏನು ಕೊಂಡಿಲ್ಲ ಅಂದ್ರೆ ನೀವು ಲಾಕ್ಡೌನ್ ಮಾಡಿ ಉಳಿಸ್ಬಿಟ್ರೆ ಸರ್ಕಾರದವರು ನಮ್ಮ ಜೀವನ ಯಾವುದೇ ಬಂದು ಜನ ಸಾಯ್ತಾ ಇಲ್ಲ. ಅದು ಯಾವ್ದಾದ್ರ ಮೇಲೆ ಅದು ಬಂದು ಸತ್ರು ಕೊರೋನಾ ಕೊರೋನಾ ಅಂತ ಹೇಳಿ ಇದೊಂದು ಸ್ಟೇಟ್ ಮಾಡ್ತಾವ್ರ? ನಮ್ಗೆ ಈಗ ಊಟ ಇದ್ದೆ ನಮ್ಗೆ ಜೀವನನು ಮಾಡ್ದಂತೆ ನಾವೇ ಸತ್ತೋಗ್ತಾ ಇದ್ದೀವಿ. ಯಾಕಂದ್ರೆ ನೀವೇನಂತೀರ ಅದು ಮಾಡಿದ್ರೆ ಒಳ್ಳೇದೇ ಬೇಡವಾ ಅಂತೀರಾ? ಬೇಡ ಅಂತೀರಾ? ಜನ ಮಾಡಿ
ಅವರೇ ಮುಗಿ ಅದು ನೋಡ್ಕೊಂಡು ಮಾಡಿದ್ರು. ಅವ್ರಿಗೆ ಅಡ್ಡಿ ಹಾಕ್ಬೇಕು, ಅಡ್ಡಿ ಮಾಡಬೇಕು, ಬರೀರಿಸ್ಬೇಕು. ಅದಕ್ಕೇನಂದ್ರೆ ಇದು ಲಾಕ್ಡೌನ್ ಬೇಕಾಗಿಲ್ಲ, ಮಾಡೋರೆ ತಪ್ಪು. ಅವರು ಹೌದು ಕಷ್ಟ, ಏನು ಸಾಲ ತಿಂದಿರೋದು, ಬಡ್ಡಿ ಕಟ್ಟಬಹುದಲ್ಲ, ದುಡ್ಡು ಕಟ್ಟಬಹುದು. ಮನೆಯಿಂದ 100 ಮೀಟರ್ ಒಳಗಡೆ ಎಲ್ಲ ಸಿಕ್ತದೆ ಅಂದ್ರೆ ಯಾವ್ದೇನು ಕಟ್ಟತ್ತಾರೆ. ಅಧಿಕಾರ ಬೇಕು ಅನ್ನೋ ಆಸೆ, ಬಿಜೆಪಿ ಅವ್ರಿಗೆ ಅಧಿಕಾರ ಉಳಿಸ್ಕೊಳ್ಬೇಕು ಅನ್ನೋ ಆಸೆ. ಇಬ್ರು ಮಧ್ಯದಲ್ಲಿ ಅಮಾಯಕರು ನಾವು ಎರಡು ಪಕ್ಷಗಳ ಮಧ್ಯೆ ಸಾಮಾನ್ಯ ಜನಗಳ ಭಾರತ ಸಹ ಭಾರತ ಅನ್ನೋದು ಒಂದು ಪ್ರದೇಶ. ಇಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಬಡವ್ರಿಗೆ ಏನಾದ್ರು ಹೆಲ್ಪ್ ಮಾಡೋದಾದ್ರೆ ಇಲ್ಲ ಅಂದ್ರೆ ಏನು ಮಾಡಿದ್ರೆ ಸ್ವಲ್ಪ ಸೈಲೆಂಟ್ ಆಗಿದ್ಬಿಟ್ಟು ಬಿಡ್ರ ಹಾಕ್ಬೇಕು. ಬಡವರನ್ನ ಗುರುತಿಸಿ ಬಡವರಿಗೆ ನೀವೇ ಹೇಳ್ತೀರ, ಆಟ ಆಡೋರು ಬಡವರು, ನೀವೇ ವ್ಯಾಪಾರ ಮಾಡೋರು ಬಡವರು ಅಂತೀರ, ಒಂದು ಜಾತಿ ಜಾತಿ ಬಡವರು ಬಡವರು ಅಂತ ದಾನ ಮಾಡ್ತೀರಾ. ಕುಡಿಯೋದನ್ನ ನೋಡಿ ಗುರುತಿಸಿ. ಶ್ರೀಮಂತರಿಗೆ ಏನು ತೊಂದರೆ ಆಗಲ್ಲ, ಮಿಡಲ್ ಕ್ಲಾಸ್ಗೆ ತೊಂದರೆ ಆಗುತ್ತೆ. 300-400 ರೂಪಾಯಿ ಕಮಾಯಿಸೋರಿಗೆ ಫುಲ್ ತೊಂದರೆ ಆಗುತ್ತೆ. ಯಾರಿಗೂ ಕೇಳಿ ಅಭ್ಯಾಸ ಆಗಿರಲ್ಲ. ಬಡವರಂದರೆ ಅವ್ರಿಗೆ ಹೆಲ್ಪ್ ಮಾಡಿಬಿಡ್ತಾರೆ ಶ್ರೀಮಂತರು, ಇಲ್ಲಿ ಬಡವರು ಇವ್ರಿಗೆ ಮಾಡಿಬಿಡಲ್ಲ. ಆದರೆ ಮಿಡಲ್ ಕ್ಲಾಸ್ ಅವ್ರಿಗೆ ಯಾರೂ ಹೆಲ್ಪ್ ಮಾಡಲ್ಲ. ಏನಿಗಂದರೆ ಅವ್ರು ಕೇಳಿದ್ರಿಂದ ಗೌರ್ಮೆಂಟ್ ಮಿಡಲ್ ಕ್ಲಾಸ್ಗೆ ಹೆಲ್ಪ್ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಅವರಿಂದ ಏನಾದರೂ ಪರಿಹಾರ ಸಿಕ್ಕಿದ್ರೆ ಒಳ್ಳೇದು.